ಎಲ್ಲರಿಗೂ ನಮಸ್ಕಾರ. ಆಜಾದಿ ಕಿ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ದಿನೋತ್ಸವದ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಆಗಿವೆ. ಈ ಒಂದು ಸಂದರ್ಭದಲ್ಲಿ ದೇಶಾದ್ಯಂತ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ವಾಹಿನಿ ಚಂದನ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ನಮ್ಮ ನಾಡು ನುಡಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ನಡೆಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರೆಸೋಣ. ನಮ್ಮ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ ಸಿಎಸ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಪೇಟೆಯಿಂದ ಬಂದಿರುತ್ತೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಚಿತ್ರ ಬಿಡಿಸುವುದು, ನೃತ್ಯ ಮಾಡುವುದು. ದೀಪಿಕಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಯುಂಜ್. ನಾನು ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಚನ್ನರಾಯಪಟ್ಟಣ ಹಾಸನ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು ಮತ್ತು ಪುಸ್ತಕ ಓದುವುದು. ಪ್ರಯುಂಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದೇವಿಕಾ ಎಂ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಮೈಸೂರು ಕೆಎನ್ಪುರದಿಂದ ಬಂದಿದ್ದೇನೆ. ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಓದುತ್ತಿದ್ದೇನೆ. ನನ್ನ ಹವ್ಯಾಸಗಳು ಓದುವುದು, ಚಿತ್ರ ಬಿಡಿಸುವುದು ಹಾಗೂ ಕ್ರೀಡಾಕೂಟಗಳು. ತುಂಬ ಸಂತೋಷ ದೇವಿಕಾ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ, ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ, ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ನಾವು ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಸನ್ಯಾಸಿಯ ಬದುಕು, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಂಥ ಕಾದಂಬರಿ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಮೆಹರ್ಗಢ ಸಂಸ್ಕೃತಿಯ ಯಾವ ಹಂತದಲ್ಲಿ ಮಾತೃದೇವತೆಯ ಆರಾಧನೆಯ ಬಗ್ಗೆ ಕುರುಹುಗಳು ದೊರೆತಿವೆ? ಆಯ್ಕೆಗಳನ್ನು ನೋಡೋಣ. ಮೊದಲನೇ ಹಂತ, ಎರಡನೇ ಹಂತ, ಮೂರನೆಯ ಹಂತ, ನಾಲ್ಕನೆಯ ಹಂತ. ಬಜರೊತ್ತಿ ಉತ್ತರ ಕೊಡಿ. ಮೊದಲು ದೇವಿಕಾ, ಆನಂತರ ಪ್ರಯುಂಜ್. ಆಯ್ಕೆ ಎರಡು. ಆಯ್ಕೆ ಎರಡು. ಎರಡು ಎರಡನೆಯ ಹಂತ. ಪ್ರಯುಂಜ್. ಆಯ್ಕೆ ಒಂದು. ಆಯ್ಕೆ ಒಂದು ಮೊದಲನೆಯ ಹಂತ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮೂರನೆಯ ಹಂತ ಆಗಿತ್ತು. ಕ್ರಿಸ್ತಪೂರ್ವ 4800ರಿಂದ ಕ್ರಿಸ್ತಪೂರ್ವ 3500 ವರ್ಷಗಳ ನಡುವೆ ಈ ಮೂರನೇ ಹಂತ ವ್ಯಾಪಿಸುತ್ತೆ. ಈ ಒಂದು ಹಂತದಲ್ಲಿ ಅನೇಕ ಬೊಂಬೆಗಳು ದೊರೆತಿವೆ. ಹೆಣ್ಣು ಬೊಂಬೆಗಳು ಒಂದು ಮಗುವನ್ನು ಎತ್ತುಕೊಂಡಿರೋ ಹಾಗೆ ಚಿತ್ರಣಗೊಂಡಿರ್ತಕ್ಕಂಥ ಬೊಂಬೆಗಳನ್ನು ನಾವು ನೋಡಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಬೈಗಳ್ಳನ ದಿನಚರಿಯಿಂದ ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ ಈಗ ಬಂತು. ಬುದ್ಧನ ಪುನರ್ಜನ್ಮಗಳ ಬಗ್ಗೆ ಮಾಹಿತಿ ನೀಡುವ ಕಥಾಕೋಶ ಯಾವುದು? ಆಯ್ಕೆಗಳನ್ನು ನೋಡೋಣ. ಜಾತಕ ಕಥೆಗಳು, ಮಹಾಯಾನ ಸುತ್ತ, ಹಿತೋಪದೇಶ, ಅಭಿಧಮ್ಮ. ಮೊದಲಿಗೆ ದೀಪಿಕಾ, ಆನಂತರ ಪ್ರಯುಂಜ್. ಆಪ್ಷನ್ ಎರಡು. ಮಹಾಯಾನ ಸುತ್ತ. ಪ್ರಯುಂಜ್. ಆಯ್ಕೆ ಒಂದು. ಆಯ್ಕೆ ಒಂದು ಜಾತಕ ಕಥೆಗಳು. ಉತ್ತರವನ್ನು ನೋಡೋಣ. ಜಾತಕ ಕಥೆಗಳು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಪ್ರಯುಂಜ್ ಅವರು ಕೊಟ್ಟಿದ್ದಾರೆ. ಮೈಗಳ್ಳನ ದಿನಚರಿಯಿಂದ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಬುದ್ಧ ತನ್ನ ಹಿಂದಿನ ಜನ್ಮಗಳಲ್ಲಿ ಯಾವ ಯಾವ ಪ್ರಾಣಿಯ ಜನ್ಮ ತಳೆದಿದ್ದ, ಯಾವ ಯಾವ ಮನುಷ್ಯನಾಗಿ ಹುಟ್ಟಿದ್ದ ಇತ್ಯಾದಿಗಳೆಲ್ಲ ಕಥೆಗಳು ಬರುತ್ತವೆ. ಕ್ರಿಸ್ತಪೂರ್ವ 300ರಿಂದ ಕ್ರಿಸ್ತಶಕ 400ರ ನಡುವೆ ಈ ಕಥೆಗಳೆಲ್ಲ ಬೆಳೆದು ಒಂದು ಕಡೆಗೆ ಸಂಗ್ರಹ ಆದುವು ಅಂತ ತಜ್ಞರ ಅನಿಸಿಕೆ. ಇವತ್ತು ಹಲವು ಭಾಷೆಗಳಲ್ಲಿ ಜಾತಕ ಕಥೆಗಳನ್ನು ಓದೋದಕ್ಕೆ ನಾವು ಓದಬಹುದು. ನಾವು ಅಜಂತಾ ಗುಹೆಯಲ್ಲಿ ಜಾತಕ ಕಥೆಗಳಿಗೆ ಸೇರಿದ ವರ್ಣಚಿತ್ರಗಳನ್ನು ನಾವು ನೋಡಬಹುದು. ಅವಳು ಎಂದೂ ಅಳಲಿಲ್ಲ ಎನ್ನುವ ಕಾದಂಬರಿ ಪ್ರೇಮಾ ಭಟ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ,
ಮೆಹರ್ಗಢ ಸಂಸ್ಕೃತಿಯಲ್ಲಿ ಕೃಷಿ ಮತ್ತು ಪಶುಪಾಲನೆಯು ಯಾವ ಹಂತದಲ್ಲಿ ಕಂಡುಬರುತ್ತದೆ? ಆಯ್ಕೆಗಳನ್ನು ನೋಡೋಣ. ಮೊದಲನೆಯ ಹಂತ, ಎರಡನೆಯ ಹಂತ, ಮೂರನೆಯ ಹಂತ ಹಾಗೂ ನಾಲ್ಕನೆಯ ಹಂತ. ಮೊದಲಿಗೆ ದೀಪಿಕಾ, ನಂತರ ಪ್ರಯುಂಜ್. ಮೊದಲನೆಯ ಹಂತ, ಆಪ್ಷನ್. ಮೊದಲನೇ ಹಂತ ಹೌದಾ ಪ್ರಯುಂಜ್? ಆಯ್ಕೆ ಎರಡು, ಎರಡನೆಯ ಹಂತ. ಆಯ್ಕೆ ಎರಡು, ಎರಡನೆಯ ಹಂತ. ಉತ್ತರವನ್ನು ನೋಡೋಣ. ಮೊದಲ ಹಂತ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಯಾರು ಕೊಟ್ಟದ್ದು? ದೀಪಿಕಾ. ದೀಪಿಕಾ ಅವರು ಕೊಟ್ಟಿದ್ದಾರೆ. ಅವಳು ಎಂದೂ ಅಳಲಿಲ್ಲ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಬಾರ್ಲಿಯನ್ನು ಅವರು ಪ್ರಧಾನವಾಗಿ ಬೆಳೀತಾ ಇದ್ರಂತೆ. ಅದಾದ ಮೇಲೆ ಗೋಧಿಯನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ರು. ಗೋಧಿಯಲ್ಲಿ ನಾನಾ ನಮೂನೆಗಳಿದೆ. ಐನ್ಕಾರ್ನ್ ಗೋಧಿ, ಎಮ್ಮರ್ ಗೋಧಿ, ಡುರ್ರಮ್ ಗೋಧಿ, ಬ್ರೆಡ್ ವೀಟ್ ಗೋಧಿ, ಹೀಗೆಲ್ಲ ಬೇರೆ ಬೇರೆ ನಮೂನೆಗಳಿತ್ತು. ಅವೆಲ್ಲವನ್ನೂ ಬೆಳೀತಾ ಇದ್ರು ಮೆಹರ್ಗಢದಲ್ಲಿ ಅನ್ನೋದು ನಮಗೆ ಗೊತ್ತಾಗಿದೆ. ಹಾಗೆಯೇ ದನಗಳನ್ನು, ಮೇಕೆಗಳನ್ನು, ಕುರಿಗಳನ್ನು, ಕೋಳಿಗಳನ್ನು ಅವರು ಸಾಕ್ತಾ ಇದ್ದರು. ಇದರ ಜೊತೆಗೆ ಹತ್ತಿ, ಹೆಸರುಕಾಳು, ಉದ್ದಿನಕಾಳು, ಬಟಾಣಿ, ಸಾಸಿವೆ ಇದಿಷ್ಟನ್ನು ಅವರು ಬೆಳೀತಾ ಇದ್ದರು ಅನ್ನೋ ಮಾಹಿತಿಯು ನಮಗೆ ಗೊತ್ತಿದೆ. 365 ಶ್ರೇಷ್ಠ ವಿಜ್ಞಾನಿಗಳು ಎನ್ನುವ ಪುಸ್ತಕ ಸಂಪುಟೂರು ವಿಶ್ವನಾಥ್ ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಇವುಗಳಲ್ಲಿ ಯಾವುದು ಬುದ್ಧನ ಮತ್ತೊಂದು ಹೆಸರು ಆಗಿರಲಿಲ್ಲ? ಆಯ್ಕೆಗಳನ್ನು ನೋಡೋಣ. ತಥಾಗತ, ನಾಯ ಪುತ್ತ, ಸುಗತ, ಶಾಕ್ಯಮುನಿ. ಮೊದಲನೇದಾಗಿ ದೇವಿಕಾ. ಆಯ್ಕೆ ಒಂದು. ಆಯ್ಕೆ ಒಂದು ತಥಾಗತ ಅಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ದೀಪಿಕಾ, ಆಪ್ಷನ್ ನಾಲ್ಕು. ಆಪ್ಷನ್ ನಾಲ್ಕು, ಶಾಕ್ಯಮುನಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ ನೋಡೋಣ. ಆದರೆ ಈ ನಾಯಪುತ್ತ, ನ್ಯಾಯಪುತ್ರ ಅನ್ನೋದು ಪ್ರಾಕೃತ ಭಾಷೆಯಲ್ಲಿ ನಾಯಪುತ್ತ ಅಂತ ಆಗಿದೆ. ಆದರೆ ತಥ ಆಗತ, ಒಬ್ಬನು ಮಾರ್ಗದರ್ಶನವನ್ನು ನೀಡಿ ಮುಂದೆ ಹೋಗುವವನು, ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡುವವನು ಅನ್ನೋ ಅರ್ಥ ಬರುತ್ತೆ. ತಥ ಆಗತ, ತಥಾಗತ ಅಂತ ಹೇಳ್ತಂದರೆ ಹಾಗೆ. ಶಾಕ್ಯಮುನಿ ಅಂದರೆ ಶಾಕ್ಯವಂಶದಲ್ಲಿ ಹುಟ್ಟಿದವನು ಅಂತ ಅರ್ಥ ಬರುತ್ತೆ. ಹಾಗೆ ಸುಗತ, ಬುದ್ಧನಿಗೆ ಸುಗತ ಅಂತಲೂ ಹೇಳ್ತಾ ಇದ್ದರು, ಅಂದರೆ ಒಳ್ಳೆಯ ಮಾತನ್ನು ಆಡುವವನು ಅಂತ ಅರ್ಥ ಬರುತ್ತೆ. ಹಾಗಾಗಿ ಇವು ಮೂರು ಬುದ್ಧನ ಬೇರೆ ಹೆಸರುಗಳು. ಆದರೆ ಈ ನಾಯಪುತ್ತ ಅನ್ನೋದು ಮಹಾವೀರನ ಮತ್ತೊಂದು ಹೆಸರು, ಬುದ್ಧನ ಹೆಸರು ಅಲ್ಲ. ಮುಂದಿನ ಪುಸ್ತಕ ಉಪನಿಷತ್ ಪರಿಚಯ, ಅರವಿಂದ ಚೊಕ್ಕಾಡಿ ಬರೆದಿರುವಂಥದ್ದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಬಿಟ್ಟ ಅಕ್ಷರಗಳನ್ನು ತುಂಬಿ ಳ್ವ ಖೇ ದ ರು ರ. ಗೊತ್ತಾಗಿಲ್ವಾ? ಉತ್ತರವನ್ನು ನೋಡೋಣ. ಆಳ್ವ ಖೇಡದ 6000 ಅನ್ನೋದು ಒಂದು ಅರ್ಥ ಬರುತ್ತೆ ಇಲ್ಲಿ. ಆಳ್ವ ಖೇಡ ಅರಸರು 2ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಕರ್ನಾಟಕದ ಕರಾವಳಿ ತೀರದಲ್ಲಿ ಅವರು ರಾಜ್ಯಭಾರವನ್ನು ಮಾಡ್ತಾರೆ. ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರ ಅಧೀನರಾಗಿದ್ದುಕೊಂಡೇ ತಮ್ಮ ಅಸ್ತಿತ್ವವನ್ನು ಕಾಪಾಡ್ಕೋತಾರೆ ಆಳ್ವ ಖೇಡದ ಅರಸರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ನಾಗಚಂದ್ರ, ಸಂಪಾದಕರು ವಿ ಸೀತಾರಾಮಯ್ಯ. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರದ ಮಹತ್ವವನ್ನು ತಿಳಿಸಿ.
353 ಕೂಡು 468 597 ಕಳೆ 159 26 ಗುಣಿಸು 15 1535 ಭಾಗಿಸು 5 ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಲೆಕ್ಕ ಪೂರ್ಣವಾಗಿದ್ದರೆ ಬಜರೊತ್ತಿ ಉತ್ತರವನ್ನು ಕೊಡಿ, ಇಲ್ಲಾಂದರೆ ಉತ್ತರವನ್ನು ನೋಡ್ತಾ ಹೋಗೋಣ. ಯಾರು ಹೇಳಿ ದೀಪಿಕಾ ಅಂತಿಮ ಉತ್ತರ? 2146. ಪ್ರಯುಂಜ್ ಹಾಗೂ ದೇವಿಕಾ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 821, 438, 390 ಹಾಗೂ 307 ಎಲ್ಲವನ್ನು ಕೊಡಿದ್ರೆ 1956 ಬಂದಿದೆ. ಈಗ ಪ್ರಶ್ನೆಯನ್ನು ಕೇಳ್ತೇನೆ, ಯಾರಿಗೆ ಉತ್ತರ ಗೊತ್ತಿದೆ ಮೊದಲು ಬಜರ್ ಒತ್ತದವರಿಗೆ ಮಾತ್ರ ಅವಕಾಶ ಸಿಗುತ್ತೆ ಉತ್ತರ ಕೊಡುವಂಥದ್ದು. ನಮ್ಮ ದೇಶದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ 1956 ಯಾವ ಮಹತ್ವವನ್ನು ಪಡೆದಿದೆ ಅನ್ನೋದು ಪ್ರಶ್ನೆ. ಎರಡು ಆಯ್ಕೆಗಳನ್ನು ಕೊಡ್ತೇನೆ, ಸರಿಯಾದ ಆಯ್ಕೆ ಮೊದಲು ಬಜರ್ ಒತ್ತದವರು ಕೊಡಬೇಕಾಗುತ್ತೆ. ಮೊದಲನೇ ಪಂಚವಾರ್ಷಿಕ ಯೋಜನೆ ಆರಂಭವಾಯಿತು, ಎರಡನೇ ಪಂಚವಾರ್ಷಿಕ ಯೋಜನೆ ಆರಂಭವಾಯಿತು. ಮೊದಲು ಬಜರ್ ಒತ್ತಿದ್ದು ದೀಪಿಕಾ. ಮೊದಲನೇ ಪಂಚವಾರ್ಷಿಕ ತಪ್ಪು ಉತ್ತರ. ಎರಡನೆಯ ಪಂಚವಾರ್ಷಿಕ ಯೋಜನೆ ಆರಂಭವಾಗುತ್ತೆ 1956. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಸಾರ್ಥಕ ಜೀವನದ ನಿಚ್ಚಣಿಗೆ ವ್ಯಕ್ತಿತ್ವ ವಿಕಾಸ ಪ್ರಬಂಧಗಳ ಕೃತಿ, ಡಾಕ್ಟರ್ ಕೆ ಜಗದೀಶ್ ಪೈ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಚಿತ್ರದಲ್ಲಿ ಬುದ್ಧನ ಬದುಕಿನ ಯಾವ ಘಟ್ಟವಿದೆ? ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮೊದಲ ಉಪದೇಶವನ್ನು ನೀಡುವ ಚಿತ್ರ, ಮಹಾನಿರ್ವಾಣ, ಜ್ಞಾನೋದಯವಾದ ಸಂದರ್ಭ, ಎರಡನೆಯ ಉಪದೇಶ. ಮೊದಲಿಗೆ ದೇವಿಕಾ, ಆನಂತರ ಪ್ರಯುಂಜ್. ಆಯ್ಕೆ ಮೂರು. ಆಯ್ಕೆ ಮೂರು ಜ್ಞಾನೋದಯ. ಆಯ್ಕೆ ಒಂದು. ಆಯ್ಕೆ ಒಂದು ಮೊದಲ ಉಪದೇಶ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮಹಾನಿರ್ವಾಣ ಆಗಿತ್ತು. ಮಹಾನಿರ್ವಾಣ ಅಂದರೆ ತನ್ನ ಜೀವವನ್ನು ಬಿಡುವಂತಹ ಕೊನೆಯ ಕ್ಷಣ ಏನಿದೆ ಆ ಕ್ಷಣದಲ್ಲಿ ಬುದ್ಧ ತನ್ನ ಪ್ರಿಯ ಶಿಷ್ಯನಾದ ಆನಂದನ ಜೊತೆ ಮಾತುಕತೆಯನ್ನು ಆಡುವಂಥ ದೃಶ್ಯವನ್ನು ನಾವೀಗ ಈ ಚಿತ್ರದಲ್ಲಿ ನೋಡಿದ್ದು. ತನ್ನ ಜೀವಮಾನದಲ್ಲಿ ಸಂಸಾರ ಅಂದ್ರೇನು, ಕರ್ಮ ಅಂದ್ರೇನು, ಪುನರ್ಜನ್ಮದಿಂದ ಮುಕ್ತಿ ಪಡೆಯೋದು ಹೇಗೆ ಇತ್ಯಾದಿ ಅನೇಕ ವಿಚಾರಗಳನ್ನು ಚರ್ಚಿಸಿ ಬುದ್ಧ ತನ್ನ ಜೀವವನ್ನು ಬಿಡುವ ಕ್ಷಣ ಅದು. ಇದನ್ನು ಮಹಾನಿರ್ವಾಣ ಅಂತ ಹೇಳ್ತಾರೆ. ಅಜಂತಾದಲ್ಲಿರುವಂಥ 26ನೇ ಗುಹೆಯಲ್ಲಿ ಒಂದು ಅದ್ಭುತವಾದ ಈ ಮಹಾನಿರ್ವಾಣದ ಚಿತ್ರವನ್ನು ನಾವು ನೋಡಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ನಿಸರ್ಗ ನ್ಯಾಯ ಪರಿಸರ ನಾಟಕಗಳ ಪುಸ್ತಕ, ಡಾಕ್ಟರ್ ಲಿಂಗರಾಜ ರಾಮಾಪುರ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮ ಲಿ ಲಿ ಳೆ ಹು ಕ ಲಿ ನ. ಮ
ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಹುಲಿಕಲ್ಲಿನಲ್ಲಿ ಮಳೆ ಅನ್ನೋದು ಉತ್ತರ. ಇದರ ಅರ್ಥವನ್ನು ಯಾರು ವಿವರಿಸ್ತೀರಿ ಅವರಿಗೆ ಇದೇ ಪುಸ್ತಕ ಕೊಡ್ತೇನೆ, ಬಜರೋತಿ ಉತ್ತರ ಕೊಡಿ. ಗೊತ್ತಿಲ್ವಾ ಹುಲಿಕಲ್ಲು ಅಂತ ಕೇಳೇ ಇಲ್ವಾ ಹೆಸರು? ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆ ಎಲ್ಲಾಗುತ್ತೆ? ಎಲ್ಲಾಗುತ್ತಪ್ಪ? ಆಗುಂಬೆ ಹೆಸರಲ್ಲಿ ಇತ್ತು ದಾಖಲೆ, ಆ ದಾಖಲೆ ಈಗ ಹುಲಿಕಲ್ಲಿನ ಹೆಸರಲ್ಲಿ ಬಂದಿದೆ. ಶಿವಮೊಗ್ಗದ ಹೊಸನಗರದಲ್ಲಿ ಹುಲಿಕಲ್ ಘಾಟ್, ಬಾಳೆಬರೆ ಘಾಟ್ ಅಂತ ಬರುತ್ತೆ. ಅಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆ ಬೀಳುತ್ತೆ ಪ್ರತಿ ವರ್ಷ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಮೂರು ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಕನ್ನಡ ಚಿತ್ರರಂಗದ ಹೃದಯವಂತೆ ಈ ಸ್ಥಳ, ಹೆಚ್ಚು ಅಹಂಕಾರವಿಲ್ಲದವನು. ಒಂದು ನಿಮಿಷದ ಅವಕಾಶ. ಉತ್ತರವನ್ನು ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಡೆದ್ರೆ ಬಜರತಿ ಉತ್ತರ ಕೊಡಿ. ಒಂದು ಉತ್ತರ ಗಾಂಧಿನಗರ, ಎರಡು ಉತ್ತರ ಯಾರು ಬೇಕಾದರೂ ಬಜರತ್ತಬಹುದು, ಉತ್ತರವನ್ನು ಕೊಡಬಹುದು. ಹೇಳಿ ಪ್ರಯುಂಜ್. ಅಧಿಕ. ಉತ್ತರವನ್ನು ನೋಡೋಣ. ಅಧಿಕ ಉತ್ತರ ಸರಿಯಾಗಿದೆ. ಮೂರು ಉತ್ತರ ಯಾರು ಬೇಕಾದರೂ ಬಜರತ್ತಬಹುದು, ಉತ್ತರವನ್ನು ಕೊಡಬಹುದು. ಅಹಂಕಾರ ಇಲ್ಲದವನು ಪ್ರಯುಂಜ್. ಅಗರ್ವ. ಏನಪ್ಪ? ಅಗರ್ವ. ಅಗರ್ವ ಅಂತಲ್ಲ. ಉತ್ತರವನ್ನು ನೋಡೋಣ. ನಿಗರ್ವಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನುಕುರುಳಿ, ಒಬ್ಬೊಬ್ಬರಿಗೆ ಐದೈದು ಪ್ರಶ್ನೆಗಳನ್ನು ಕೇಳ್ತೇವೆ. ಎಷ್ಟು ಸರಿ ಉತ್ತರ ಕೊಡ್ತೀರಿ ಕಾದು ನೋಡ್ತಾ ಇದ್ದೇವೆ ನಾವು. ಮೊದಲ ಅವಕಾಶ ದೀಪಿಕಾ ಅವರಿಗೆ. ದೀಪಿಕಾ ಅವರೇ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಭಾರತದ ಎರಡನೆಯ ಮಹಾ ಸಾರ್ವಜನಿಕ ಚುನಾವಣೆಯಲ್ಲಿ ಒಂದೇ ಒಂದು ಮತ ಚಲಾವಣೆಯಾದ ಮತಗಟ್ಟೆ ಯಾವುದು? ಒಂದೇ ಒಂದಂತೆ. ಬಲಿಪಾರ, ಕವರಟ್ಟಿ? ಕವರಟ್ಟಿ. ಮುಂದಿನ ಪ್ರಶ್ನೆ, ನಾಣ್ಯಗಳ ದಶಮಾಂಶ ಪದ್ಧತಿಯು ಯಾವ ವರ್ಷದಲ್ಲಿ ಆರಂಭವಾಯಿತು? 1957, 1958? 1958. 57? 58. 3 ಅಕ್ಟೋಬರ್ 1957ರಲ್ಲಿ ಆಕಾಶವಾಣಿಯಲ್ಲಿ ಯಾವ ಮಹತ್ತರ ಬದಲಾವಣೆ ಘಟನೆಯು ನಡೆಯಿತು? ವಿವಿಧ ಭಾರತೀಯ ಆರಂಭ, ಎಫ್ಎಂ ರೇಡಿಯೋ ಆರಂಭ? ವಿವಿಧ ಭಾರತೀಯರ ಆರಂಭ. ಮುಂದಿನ ಪ್ರಶ್ನೆ, 1957ರಲ್ಲಿ ಯಾರು ವಿಶ್ವದ ಮಹಾನ್ ಗುಹಾ ವರ್ಣಚಿತ್ರ ಸಮುಚ್ಚಯಗಳಲ್ಲಿ ಒಂದಾದ ಭೀಮ್ಬೇಟ್ಕ ಕಂಡುಹಿಡಿದರು? ವಿಎಸ್ ವಾಕಣ್ಕರ್, ಬಿಎಲ್ ರೈಸ್? ಬಿಎಲ್ ರೈಸ್. ಮುಂದಿನ ಪ್ರಶ್ನೆ, 1957ರ ಕಾರ್ಲೋ ವಿವೇರಿ ಚಲನಚಿತ್ರ ಉತ್ಸವದಲ್ಲಿ ಭಾರತದ ಯಾವ ಚಿತ್ರಕ್ಕೆ ಪ್ರಶಸ್ತಿಯು ಬಂದಿತು? ಜಾಗ್ತೇ ರಹೋ, ಪಥೇರ್ ಪಾಂಚಾಲಿ? ಪಥೇರ್ ಪಾಂಚಾಲಿ. ಪಥೇರ್ ಪಾಂಚಾಲಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬಲಿಪಾರ ಸರಿಯಾದ ಉತ್ತರ ಆಗಿತ್ತು. ಎರಡು ಉತ್ತರ 1957ರಲ್ಲಿ ಆರಂಭವಾಯಿತು. ಮೂರು ಉತ್ತರ ವಿವಿಧ ಭಾರತಿ ಆರಂಭವಾಯಿತು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕು ಉತ್ತರ ವಿ ಎಸ್ ವಾಕಣ್ಕರ್ ಆಗಿತ್ತು, ಬಿ ಎಲ್ ರೈಸ್ ಅಂತ ಹೇಳಿದ್ರಿ. ಐದು ಉತ್ತರ ಜಾಗ್ತೇ ರಹೋ ಆಗಿತ್ತು, ಫತೇರ್ ಪಾಂಚಾಲಿ ಅಂತ ಹೇಳಿದ್ರಿ. ಒಂದು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ದೀಪಿಕಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಪ್ರಯುಂಜ್ ಅವರಿಗೆ ಅವಕಾಶ ಬರ್ತಾ ಇದೆ. ಪ್ರಯುಂಜ್, ತಮ್ಮ ಮೊದಲ ಪ್ರಶ್ನೆ, 1957ರಲ್ಲಿ ನಡೆದ ಸ್ಯಾನ್ ಫ್ರಾನ್ಸಿಸ್ಕೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅತ್ಯುತ್ತಮ ಚಿತ್ರ ಎನ್ನುವ ಗೌರವ ಯಾವ ಚಿತ್ರಕ್ಕೆ ದೊರೆಯಿತು? ಪಥೇರ್ ಪಾಂಚಾಲಿ, ಸೋನಾರ್ ಕೆಲ್ಲಾ?
ಫತೆ ಪಾಂಚಾಲಿ. ಮುಂದಿನ ಪ್ರಶ್ನೆ. 25 ಅಕ್ಟೋಬರ್ 1957ರಲ್ಲಿ ಹಿಮಾಲಯನ್ ಮೌಂಟೇನಿಯರಿಂಗ್ ಕ್ಲಬ್ ಉದ್ಘಾಟನೆಯಾಯಿತು, ಎಲ್ಲಿ? ದಾರ್ಜಿಲಿಂಗ್, ಶಿಮ್ಲಾ? ಶಿಮ್ಲಾ. ಮುಂದಿನ ಪ್ರಶ್ನೆ. ಭಾರತದ ಮೊದಲ ಬಹುದೊಡ್ಡ ರಾಜಕೀಯ ಹಗರಣವು 1958ರಲ್ಲಿ ನಡೆಯಿತು, ಇದನ್ನ ಯಾರು ಗಮನಿಸಿ ಸರ್ಕಾರದ ಗಮನಕ್ಕೆ ತಂದರು? ಫಿರೋಜ್ ಗಾಂಧಿ, ರಾಜಮೋಹನ್ ಗಾಂಧಿ? ಫಿರೋಜ್ ಗಾಂಧಿ. ಮುಂದಿನ ಪ್ರಶ್ನೆ. 1957ರ ವೆನಿಸ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸತ್ಯಜಿತ್ ರೇ ಅವರ ಯಾವ ಚಿತ್ರಕ್ಕೆ ಪ್ರಶಸ್ತಿಯು ಬಂದಿತು? ಅಪರಾಜಿತು, ಚಾರುಲತಾ? ಚಾರುಲತಾ. ಮುಂದಿನ ಪ್ರಶ್ನೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನ ಕಟ್ಟಿದ ಯಾವ ಅಣೆಕಟ್ಟಿನ ವಿರುದ್ಧ ಭಾರತವು ವಿಶ್ವಸಂಸ್ಥೆಗೆ ದೂರನ್ನು ನೀಡಿತ್ತು? ಮಂಗಳ ಅಣೆಕಟ್ಟು, ಹಿಂಗಿ ಅಣೆಕಟ್ಟು? ಹಿಂಗಿ ಅಣೆಕಟ್ಟು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಪಥೇರ್ ಪಾಂಚಾಲಿ ಉತ್ತರ ಸರಿಯಾಗಿದೆ. ಎರಡು ಉತ್ತರ, ದಾರ್ಜಿಲಿಂಗ್ ಆಗಿತ್ತು, ಸಿಮ್ಲಾ ಅಂತ ತಾವು ಹೇಳಿದ್ರಿ. ಮೂರು ಉತ್ತರ, ಫಿರೋಜ್ ಗಾಂಧಿ ಸರಿಯಾಗಿದೆ. ನಾಲ್ಕು ಉತ್ತರ, ಅಪರಾಜಿತು ಆಗಿತ್ತು, ತಾವೇನು ಹೇಳಿದ್ರಿ, ಚಾರುಲತಾ ಅಂತ ಹೇಳಿದ್ರಿ ಅಲ್ವಾ. ಐದು ಉತ್ತರ, ಮಂಗಳ ಅಣೆಕಟ್ಟಾಗಿತ್ತು, ತಾವು ಹಿಂಗಿ ಅಣೆಕಟ್ಟು ಅಂತ ಹೇಳಿದ್ರಿ. ಎರಡು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ, ಹಾಗಾಗಿ ಎರಡು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಈಗ ದೇವಿಕಾ ಅವರಿಗೆ ಅವಕಾಶ. ದೇವಿಕಾ, ಮೊದಲ ಪ್ರಶ್ನೆ ಈಗ ಬಂತು. 1958ರಲ್ಲಿ ಭಾರತದ ಮೊದಲ ಕ್ಷೀರ ಸಂಸ್ಕರಣಾ ಘಟಕವು ಆರಂಭವಾಯಿತು, ಎಲ್ಲಿ? ಮುಂಬೈ, ಕೋಲ್ಕತ್ತಾ? ಮುಂಬೈ. ಮುಂದಿನ ಪ್ರಶ್ನೆ. 1958ರಲ್ಲಿ ಜ್ವಾಲಾಮುಖಿಯಲ್ಲಿ ನೈಸರ್ಗಿಕ ಅನಿಲವನ್ನು ಪತ್ತೆ ಹಚ್ಚಲಾಯಿತು, ಇದು ಸತಿಯ ಶಕ್ತಿಪೀಠ, ದೇವಿಯ ಯಾವ ಭಾಗ ಇಲ್ಲಿ ಬಿದ್ದಿತು? ಜ್ವಾಲಾಮುಖಿ ಅಂದರೆ ಅಗ್ನಿಪರ್ವತ ಅಲ್ಲ, ಒಂದು ಸ್ಥಳ ಭಾರತದಲ್ಲಿದೆ, ಅದು ದೇವಿಯ ಯಾವ ಭಾಗ ಅಲ್ಲಿ ಬಿದ್ದಿತ್ತು ಅಂತ ಹೇಳ್ತಾರೆ? ನಾಲಿಗೆ, ಕಣ್ಣು? ನಾಲಿಗೆ. ಮುಂದಿನ ಪ್ರಶ್ನೆ. ಭಾರತದ ಪರಮೋಚ್ಚ ನ್ಯಾಯಾಲಯದ ಒಟ್ಟು ಚದರಳತೆ ಎಷ್ಟು? 10 ಲಕ್ಷ ಚದರ ಅಡಿ, 20 ಲಕ್ಷ ಚದರ ಅಡಿ? 20 ಲಕ್ಷ ಚದರ. ಮುಂದಿನ ಪ್ರಶ್ನೆ. 1958ರಲ್ಲಿ ಆರ್ ಕೆ ನಾರಾಯಣ್ ಯಾವ ಕಾದಂಬರಿಯನ್ನ ಪ್ರಕಟಿಸಿದರು? ಗೈಡ್, ದ ಡಾರ್ಕ್ ರೂಮ್? ದ ಡಾರ್ಕ್ ರೂಮ್. ಮುಂದಿನ ಪ್ರಶ್ನೆ. 1958ರಲ್ಲಿ ಮೋಹನ್ ರಾಕೇಶ್ ಅವರು ಕಾಳಿದಾಸನ ಬದುಕನ್ನು ಆಧರಿಸಿದ ಯಾವ ನಾಟಕವನ್ನ ಪ್ರಕಟಿಸಿದರು? ಆಷಾಢ ಕಾ ಏಕ್ ದಿನ್, ಲೆಹರೋಂ ಕೆ ರಾಜಹನ್ಸ್? ಆಷಾಢ ಕಾ ಏಕ್ ದಿನ್. ಆಷಾಢ ಕೆ ಏಕ್ ದಿನ್. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ, ಮುಂಬೈ ಸರಿಯಾಗಿದೆ. ಎರಡು ಉತ್ತರ, ನಾಲಿಗೆ ಸರಿಯಾಗಿದೆ. ಮೂರು ಉತ್ತರ, 20 ಲಕ್ಷ ಚದರ ಅಡಿ ಸರಿಯಾಗಿದೆ. ನಾಲ್ಕು ಉತ್ತರ, ಗೈಡ್ ಆಗಿತ್ತು, ತಾವು ದ ಡಾರ್ಕ್ ರೂಮ್ ಅಂತ ಹೇಳಿದ್ರಿ. ಐದು ಉತ್ತರ, ಆಷಾಢ ಕಾ ಏಕ ದಿನ್ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ದೀಪಿಕಾ ಅವರಿಗೆ ಎರಡು ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಯುಂಜ್ ಅವರಿಗೆ ನಾಲ್ಕು ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ದೇವಿಕಾ ಅವರಿಗೂ ನಾಲ್ಕು ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.